ಎಲ್ಲರಿಗೂ ನಮಸ್ಕಾರ ರೀ ಹ್ಯಾಂಗದಿರಿ ನಾನು ಶ್ವೇತಾ ಜಗತ್ತಿನ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಲಿಕ್ಕೆ ಬಂದೀನಿ ಮಸ್ತ್ ಛಾ ಕುಡ್ಕೊಂತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ ಅಲ್ರಿ ನಾನು ನೋಡಕತ್ತೀನಿ ಹೊಸ ಕಾಂಗ್ರೆಸ್ ಸರ್ಕಾರದಾಗ ಒಬ್ರೇ ಒಬ್ರ ಹೆಣ್ಮಕ್ಳನ್ನ ಮಂತ್ರಿ ಮಾಡಿಲ್ಲ ನೋಡ್ರಪ್ಪ ಇದು ನನಗೆ ಭಾಳ ಬಾಸ್ರಾಗ್ಬಿಟ್ಟದು ಖರೆ ಹೇಳ್ತೀನಿ ಅಲ್ರಿ ಒಂದು ಕಡೆ ಹೆಣ್ಮಕ್ಳಿಗೆ ಬಸ್ನಾಗ ಫ್ರೀ ಪ್ರಯಾಣ ಅಂತ ಹೇಳಿ ಘೋಷಣೆ ಮಾಡ್ತಾರೆ ಮನಿ ಯಜಮಾನನಿಗೆ ಎರಡು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ ಇನ್ನೊಂದು ಕಡೆ ಹಿಂಗ ಹೆಣ್ಮಕ್ಳನ್ನ ಮಂತ್ರಿ ಮಾಡ್ಲಾರ್ದೆ ಇರೋದು ಎಷ್ಟು ಕರೆಕ್ಟ್ ಹೇಳ್ರಿ ಇದರಿಂದ ಏನಾಗೈತಪ್ಪ ಅಂತಂದ್ರ ನಮ್ಮ ಲಕ್ಷ್ಮಿ ಅಕ್ಕ ಅದಾರಲ್ಲ ಅದೇ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಂತ್ರಿ ಆಗ್ತೀನಿ ಹೇಳಿ ಮನಸ್ಸಿನಾಗೆ ಭಾರಿ ಆಸೆ ಇಟ್ಕೊಂಡು ಕುಂತಿದ್ರು ಆದ್ರೆ ಪಕ್ಷದ ನಾಯಕರು ಅವ್ರಿಗೆ ಈ ಸಲ ಅವಕಾಶ ಕೊಟ್ಟಿಲ್ಲ ಏ ಬೇಸರದಾಗ ಅವರು ಇದ್ರಂತ ಅನ್ನಿಸ್ತೈತಿ ಇವತ್ತು ಏನಾಯ್ತು ಅಂತೀನಿ ಪತ್ರಕರ್ತರು ಪ್ರಶ್ನೆ ಕೇಳೋಕ್ಕೆ ಹೋದರು ನೋಡ್ರಿ ಪತ್ರಕರ್ತರು ಪ್ರಶ್ನೆ ಕೇಳಿದೆ ತಡ ನನ್ನ ಇನ್ನೂ ಮೂರ್ನಾಲ್ಕು ದಿನ ಬಿಟ್ ಬಿಡ್ರಿ ನಾ ಏನೂ ಮಾತಾಡಂಗಿಲ್ಲ ಅಂದ್ಬಿಟ್ರು ಮಂತ್ರಿಗಿರಿ ವಿಚಾರನೂ ಅಲ್ಲ ಬೆಳಗಾವಿ ವಿಚಾರ ಅಂದರೂ ಇಲ್ಲ ಅಂತ ಹೇಳಿ ಸೀದಾ ಹೋಗ್ಬಿಟ್ರು ಹೀಗೆಲ್ಲ ಸೀನಿಯರ್ನ ಮಾಡಿದ್ದಾರೆ ಸೆಕೆಂಡ್ ಲಿಸ್ಟ್ ನಲ್ಲಿ ಖಂಡಿತವಾಗ್ಲೂ ಮಹಿಳೆಯರಿಗೆ ಅವಕಾಶ ಕೊಡ್ತಾರೆ ನಿಮಗ ರಾಹುಲ್ ಗಾಂಧಿ ಅವರು ಭಾರತ್ ಜೋಡೋ ಯಾತ್ರೆ ನೆನಪದ ಇಲ್ಲ ಹಬ್ಬಾ ರಾಹುಲ್ ಗಾಂಧಿ ದಂಡ ದಾಳಿ ಕಟ್ಕೊಂಡು ನಡೆದಿದ್ದೇ ನಡೆದಿದ್ದು ಈಗ ಅವರು ಟ್ರಕ್ ಯಾತ್ರೆ ಮಾಡ್ಲಿಕ್ಕೆ ಹತ್ತಾರಂತ ಹಂಗಂತ ದೇಶ ತುಂಬಾ ಟ್ರಕ್ನಾಗ ಓಡಾಡ್ತಾರಂತ ತಿಳ್ಕೊಬ್ಯಾಡ್ರಿ ನೀವು ವಿಷಯ ಏನಪ್ಪ ಅಂತಂದ್ರ ರಾಹುಲ್ ಗಾಂಧಿ ಅವರು ದೆಹಲಿಯಿಂದ ಚಂಡೀಗಢಕ್ಕೆ ಟ್ರಕ್ನಾಗ ಸಂಚಾರ ಮಾಡ್ಯಾರ ಅದೇ ಈಗ ಭಾರಿ ವೈರಲ್ ಆಗಿಬಿಟ್ಟದ ಒಂದಿಷ್ಟು ದಿನದಿಂದ ಬೆಂಗಳೂರಿನಾಗ ಬ್ಲಿಂಕೆಟ್ ಡೆಲಿವರಿ ಎಕ್ಸಿಕ್ಯೂಟಿವ್ ಜೊತೆ ಸವಾರಿ ಮಾಡಿದ್ರು ಈಗ ಟ್ರಕ್ ಏರು ಹೋಗ್ಯಾರ ಅಂದಂಗ ರಾಹುಲ್ ಗಾಂಧಿ ಟ್ರಕ್ ಹತ್ಕೊಂಡು ಹೋಗಿದ್ದು ಯಾಕೆ ಗೊತ್ತಾ ಅವ್ರ ಕಷ್ಟ ಸುಖ ತಿಳ್ಕೊಳಕಂತ ಸಿದ್ದರಾಮಯ್ಯ ವಿರುದ್ಧ ಬಿ ವೈ ವಿಜೇಂದ್ರ ಅವರನ್ನ ಎಲೆಕ್ಷನ್ ನಿಂದ್ರಿಸ್ಬೇಕಂತ ಬಿಜೆಪಿ ಭಾರಿ ತಯಾರಿ ಮಾಡಿತ್ತು ಆದ್ರ ಅದಾಗ್ಲಿಲ್ಲ ನೋಡ್ರಿ ಆದ್ರ ಶಿಕಾರಿಪುರದಿಂದ ಶಾಸಕರಾಗಿ ಆಯ್ಕೆ ಆಗಿರೋ ವಿಜೇಂದ್ರ ಫುಲ್ ಅದಾರ ಇದೇ ಜೋಶ್ನಾಗ ಇವತ್ತು ವಿಧಾನಸೌಧಕ್ಕೆ ಹೋಗಿದ್ರಪ್ಪ ಹೋಗೋ ಮುಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎದುರುಗ ಸಿಕ್ ಬಿಟ್ರು ಹಂಗ ಸಿಕ್ಕದವ್ರೆ ಸಿಎಂಗ ಕೈ ಮುಗಿದ್ಬಿಟ್ರು ಸಿದ್ದರಾಮಯ್ಯ ಸಹಿತ ವಿಜೇಂದ್ರ ಬೆನ್ ತಟ್ಟಿ ಶುಭ ಕೋರಿದ್ರಪ್ಪ ನೋಡ್ರಿ ಚುನಾವಣೆಗೂ ಮೊದ್ಲು ಇಬ್ರು ಭುಜ ಕೊಟ್ಟು ತೊಡೆ ತಟ್ಟಿ ನಿಂತು ಬಿಟ್ಟಿದ್ರು ಆದ್ರೆ ಚುನಾವಣೆ ಮೇಲೆ ಈಗ ಇಬ್ರು ಕೂಲ್ ಕೂಲ್ ಆಗ್ಬಿಟ್ಟಾರ ಪಾಪ್ರಿ ನಮ್ಮ ಮಾಜಿ ಸಚಿವ ಗೌಡ್ರನ್ನ ನೋಡಿದ್ರೆ ಪಾಪ ಭಾಳ ಕೆಟ್ಟ ಅನ್ನಿಸ್ತಾರ ಯಾಕಂದ್ರೆ ಹೇಯ್ಯಪ್ಪ ನಾನು ರೊಕ್ಕ ಕೊಡ್ರೆವ್ಯಪ್ಪ ನನ್ನ ರೊಕ್ಕ ಕೊಡ್ರೇವಪ್ಪ ಅಂತ ಬೇಡ್ಕೊಳಿಕತ್ತಾರ ಇದೇನಾಯ್ತು ಇವ್ರಿಗೆ ಅಂದ್ರೆ ನೀವು ಇಲ್ಲಿ ಏನಾಗಿದೆ ಅಂದ್ರೆ ಪಕ್ಷದ ಲೋಕಲ್ ಲೀಡರ್ಗಳು ಇರ್ತಾರಲ್ಲ ಅವ್ರು ಏನು ಮಾಡ್ಯಾರಂದ್ರೆ ಈ ಮತದಾರರಿಗೆ ರೊಕ್ಕ ಅಂತ ಹೇಳಿ ಇವ್ರ ಬಳಿ ಒಂದಿಷ್ಟು ರೊಕ್ಕ ಇಸ್ಕೊಂಡು ಹೋಗ್ಯಾರಂತ ಆದ್ರೆ ಭಾಳಷ್ಟು ಮಂದಿಗೆ ರೊಕ್ಕನೇ ಹಂಚಿಲತ್ತ ತಾವೇ ಇಟ್ಕೊಂಡು ಬಿಟ್ಟಾರತ್ತ ರೊಕ್ಕ ಕೊಟ್ರೆ ಓಟ್ ಹಾಕ್ಲಾರ ಮಂದಿ ರೊಕ್ಕ ಕೊಡ್ಲಿಲ್ಲ ಅಂದ್ರೆ ಮಂದಿ ಹ್ಯಾಂಗೆ ಓಟ್ ಹಾಕ್ತಾರೆ ಹೇಳ್ರಿ ಅದಕ್ಕೆ ನಾರಾಯಣಗೌಡರು ಸೋತ ಬಿಟ್ರಂತ್ರಿ ಈಗ ಇವರು ಅಣ್ಣಂದ್ರ ಅಪ್ಪ ಅಂದ್ರ ದಯವಿಟ್ಟು ನಾನು ಒಳ್ಳೆ ಕೊಟ್ಬಿಡ್ರಿ ನನಗೆ ಕೊಡ್ಲಿಲ್ಲ ಅಂದ್ರೆ ಪರ್ವಾಗಿಲ್ಲ ಅಟ್ಲೀಸ್ಟ್ ಲೀಸ್ಟ್ ಟ್ರಸ್ಟ್ ಗರೇ ಕೊಡ್ರಿ ಅಂತ ಗೋಗರ್ಲಿಕ್ಕೆ ನೋಡ್ರಪ್ಪ ಅಲ್ರಿ ರೊಕ್ಕಕ್ಕೆ ಓಟ್ ಖರೀದಿ ಮಾಡ್ತೀನಿ ಅಂದ್ರ ಹಿಂಗೆ ಪರಿಸ್ಥಿತಿ ಆಗುದು ದಯವಿಟ್ಟು ನಮ್ಮ ದಯವಿಟ್ಟು ಇವತ್ತಿಗಿಷ್ಟು ಸುದ್ದಿ ಸಾಕಲ್ಲ ನಾಳೆ ಇಂಥವೇ ಇನ್ನೊಂದಿಷ್ಟು ಸುದ್ದಿ ತರ್ತೀನಿ ಛಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರಿ ಟಿವಿ ವಿಕ್ರಮ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮವನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ